ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ್ ಲಾಜಿಕ್ಸ್. ಧರಣಿ ಸಾಂಗು ಫಸ್ಟ್ ರಿಲೀಸ್ ಆಯಿತು. ಧರಣಿ ಸಾಂಗ್ ರಿಲೀಸ್ ಆದಾಗ ಇದ್ದಂಥ ಏನು ಸಿನಿಮಾ ಮೇಲಿನ ಏನು ಅಂತಾರೆ ಕ್ಯೂರಿಯಾಸಿಟಿ ಅನ್ನೋದು ಏನಂತಾರೆ, ಅದು ಬೊಂಬೆ ಬೊಂಬೆ ಸಾಂಗಿಗೆ ತೋರಿಸ್ತಲ್ಲ ಜನ, ಅದು ರಿಯಾಲಿಟಿ. ಧರಣಿ ಧರಣಿ ಸಾಂಗ್ ರಿಲೀಸ್ ಆದಾಗ ಎಲ್ಲ ಯೂಟ್ಯೂಬ್ ಚಾನಲಿಂದ ಹಿಡಿದು ಪ್ರತಿ ಒಂದರಲ್ಲೂ ತೋರಿಸ್ತಿದ್ದಾರೆ. ನಂದು ನಾನು ಅದೇ ಮಾಡಿದೆ ಅಂತ ಹೇಳ್ಕೊಳ್ಳಿ, ನಂದೇ ಸ್ಪೆಷಲ್ ಅಂತ ಹೇಳಲ್ಲ. ಎಲ್ಲರೂ ಡೈವರ್ಟ್ ಆಗ್ತಿದ್ದೀವಿ ಅನ್ನೋದು ನನ್ನ ಒಪಿನಿಯನ್ನು. ಈಗ ಅಹೋರಾತ್ರ ಬಂದು ದರ್ಶನ್ ಸರ್ಗೇನೋ ಅಂತ ಪದ ನಾನು ಯೂಸ್ ಮಾಡಲ್ಲ. ದರ್ಶನ್ ಸರ್ಗೇನೋ ಅಂತಾನೆ ಹಂಗಂದ ಹಿಂಗಂದ ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆನೇ ವಿಡಿಯೋ ಹಾಕತ್ತಿದ್ದಾರೆ ಬಿಟ್ಟರೆ. ಧರಣಿ ಸಾಂಗ್ ಆದಮೇಲೆ ಇನ್ನೊಂದು ಸಾಂಗ್ ಬರ್ತಾಯಿದೆ, ಇಂಥ ದಿವಸ ಬರ್ತಾಯಿದೆ, ಹಾಸ್ಪಿಟಲ್ ರಿಲೀಸ್ ಆಗ್ತಾಯಿದೆ, ಥಿಯೇಟ್ರ್ ಮುಂದೆ ಹಿಂಗೆ ಮೈಸೂರಲ್ಲಿ ಮಾಡ್ದಂಗೆ ಮಾಡ್ತಾರೆ ಅನ್ನೋ ಡೀಟೇಲ್ ಬಗ್ಗೆ ಮಾತಾಡ್ತಲ್ಲ ಜಾಸ್ತಿ. ಮಾತಾಡ್ತಿರೋದು ಅಹೋರಾತ್ರ ಹಿಂಗಂದ, ಅಹೋರಾತ್ರ ಹಂಗಂದ, ಅದು ಇದು ಅಂತ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿತ್ತು, ಅದ್ರ ಮೇಲೆ ಹೋಗ್ತಾ ಇದೆ ಇಂಟ್ರೆಸ್ಟ್. ಅವರಿಗೂ ಅದೇ ಬೇಕು, ನಾವು ಅದನ್ನೇ ಮಾಡ್ತಿದ್ದೀವಿ. ನಾವೇನು ಮಾಡಬೇಕು, ಇವಾಗ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಕ್ರಾಂತಿ ಸಿನಿಮಾಗೆ ಏನು ಬೇಕು ಅದನ್ನು ಮಾತ್ರ ಮಾಡಬೇಕು. ಕ್ರಾಂತಿ ಸಿನಿಮಾಗೆ ಏನು ಬೇಕು, ಇವಾಗ ಪ್ರಚಾರ ಬೇಕು. ಕ್ರಾಂತಿ ಸಿನಿಮಾ ಇಲ್ಲ, ಆಡ್ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ, ಎಷ್ಟು ಗಂಟೆಗೆ ರಿಲೀಸ್ ಆಗುತ್ತೆ ಅನ್ನೋಂಥ ಮಾಹಿತಿನ ಸ್ವಲ್ಪ ಜಾಸ್ತಿ ಹಂಚ್ಕೊಂಡಷ್ಟು ಅದು ಜನಕ್ಕೆ ತಲುಪುತ್ತೆ, ಜಾಸ್ತಿ ನೋಡೋರಿಗೂ ತಲುಪುತ್ತೆ, ಎಲ್ಲರಿಗೂ ತಲುಪುತ್ತೆ. ಎಲ್ಲರೂ ಹಾಕೊಂಡಾಗ, ಎಲ್ಲರೂ ಅದನ್ನು ಅದ್ರ ಬಗ್ಗೆ ಮಾಡಿದಾಗ ಒಂದು ಸ್ಟೋರಿ ಏನಾದ್ರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲರಿಗೂ ತಲುಪುತ್ತೆ ಅದು. ಇವಾಗ 18ನೇ ತಾರೀಕು 19ನೇ ತಾರೀಕು ರಿಲೀಸ್ ಇದೆ, ಎಷ್ಟನೇ ತಾರೀಕು ಅಂತ ಗೊತ್ತಿಲ್ಲ ನಿಜ. ಇಷ್ಟನೇ ತಾರೀಕು ಅಂತ ಎಲ್ಲರಿಗೂ ಗೊತ್ತಾದರೆ ಅವರು ನೋಡ್ತಾರೆ. ಹದಿನೆಂಟನೇ ತಾರೀಕು ಸಂಜೆ 7 ಗಂಟೆಗೆ ಹಾಸ್ಪಿಟಲಲ್ಲಿ ಸೇಮ್ ಮೈಸೂರಲ್ಲಿ ಮಾಡ್ದಂಗೆ ಮಾಡ್ತಾರೆ, 100% ಹಂಗೆ ಮಾಡ್ತಾರೆ. ಸೇಮ್ ಅಲ್ಲಿ ಹೆಂಗೆ ದರ್ಶನ್ ಸರ್ರು ಮಾಡಿದ್ರು ಮೈಕ್ ಇಟ್ಕೊಂಡು ನಿರೂಪಕರಾಗಿ ಮಾಡ್ತೀನಿ ಅಂತ ಹೆಂಗೆ ಹೇಳಿದ್ರು, ಸೇಮ್ ಅದನ್ನೇ ಮಾಡ್ತಾರೆ. ಅದರಿಂದ ಎಲ್ಲರೂ ಡೈವರ್ಟ್ ಆಗೋದ್ರ ಬದಲು ಆ ಕಡೆ ಈ ಕಡೆ ಡೈವರ್ಟ್ ಆಗೋದ್ರ ಬದಲು ಅಹೋರಾತ್ರ ಹಂಗಂದ, ಇವನು ಹಿಂಗಂದ, ಅವನ ಹಂಗಂದ, ಅವೆಲ್ಲ ಸೈಡಲ್ಲಿ ಬೊಗಳುತ್ತಿರ್ತವೆ ನಾಯಿಗಳು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು ಬೇಡ. ಇನ್ನು ಇನ್ನೇನಿದ್ರು ಸಿನಿಮಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ಬಗ್ಗೆ ಮಾತಾಡೋಣ, ಲಾಸ್ಟ್ ಸಾಕು. ಇನ್ನು ಅವನು ಹುಚ್ಚನ, ಇವನು ಹೆಂಗಾರು ಬುಗ್ಲಕ್ಕಂದು ಸಾಯಲಿ ಸೈಡಲ್ಲಿ, ಇನ್ಮೇಲೆ ಏನಿದ್ರು ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ ಸಾಕು. ಇನ್ಮೇಲೆ ಅವನ ಬಗ್ಗೆ ಮಾತಾಡಿದ್ರೆ ವ್ಯೂಸ್ ಬರ್ತವೆ, ಅದು ಬರ್ತವೆ, ಇದು ಬರ್ತವೆ ಅಂತ ಮಾತಾಡ್ತೀರಾ, ಅದು ಇದು ಅಂತಾರೆ. ಅವರು ಹಂಗೆ ಅಂತಾರೆ, ಸುಮ್ಮನೆ ನಾವು ಮಾತಾಡಿ ಅವನಿಗೆ ಸುಮ್ಮನೆ ಪ್ರಚಾರ ಕೊಡೋದು ಬೇಡ, ಯಾವುದು ಬೇಡ, ನಾವು ಸಿನಿಮಾ ಬಗ್ಗೆ ಮಾತಾಡೋಣ, ಸಿನಿಮಾ ಬಗ್ಗೆ ಪ್ರಚಾರ ಮಾಡೋಣ ಸಾಕು, ಇನ್ನೇನು ಬೇಕಾಗಿಲ್ಲ. ಬೇರೆ ಯಾವನೋ ಹುಚ್ಚನಾಯಿಗಳ ಬಗ್ಗೆ ಪ್ರಚಾರ ಮಾಡೋದ್ರ ಬದಲು ಸಿನಿಮಾ ಬಗ್ಗೆ ಪ್ರಚಾರ ಮಾಡೋಣ, ಸಿನಿಮಾ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಯಾರು ಅವ್ನು ಮಾತಾಡೋದು ಏನು ನೋಡೋಕೆ ಹೋಗ್ಬೇಡಿ, ಲೈಕು ಕೊಡಬೇಡಿ, ಕಮೆಂಟು ಮಾಡಬೇಡಿ, ಏನು ಮಾಡೋಕೆ ಹೋಗ್ಬೇಡಿ. ಅವ್ನ ಪೋಸ್ಟಿಗೆ ಹೋಗಿ ಆಗಲಿ, ಅವ್ನ ಬಗ್ಗೆ ಆಗಲಿ, ಎಲ್ಲ ಯಾವುದಾದ್ರೂ ಆಗಲಿ ಸಾಕು. ಹುಚ್ಚನಾಯಿಗೆ ಹೋಗಿ ಯಾಕಪ್ಪ ಹಿಂಗೆ ಅಂತ, ಯಾಕೆ ಹುಚ್ಚನಾಯಿ ಬೊಗಳುತ್ತಿ ಅಂತ ಕೇಳಿದ್ರೆ ಅದು ಬೊಗಳುತ್ತೆ, ಮತ್ತೆ ಅದು ಮತ್ತೆ ಬೊಗಳುತ್ತೆ ಹೊರತು ನಾನು ಯೋ ನಾನು ಏನೋ ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಸೈಲೆಂಟ್ ಆಗಿರಲ್ಲ, ಅದು ಸಮಜೇಷನು ಕೊಡಲ್ಲ ಕರೆಕ್ಟಾಗಿ. ಅದು ಏನಿದ್ರು ಬೊಗಳದಷ್ಟೇ ಅದ್ರ ಕೆಲಸ, ಸುಮ್ಮನೆ ಬೊಗಳುತ್ತಾ ಇರುತ್ತೆ. ಅದ್ರ ಬದಲು ಅದು ಆ ಥರ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ನಾವು ಡೈವರ್ಟ್ ಆಗ್ತಿದ್ವಿ. ಡೈವರ್ಟ್ ಆಗೋದು ಬೇಡ, ನಾವು ಸ್ಟ್ರೈಟಾಗಿ ಕ್ರಾಂತಿ ಸಿನಿಮಾ ಪರನೇ ಹೋಗೋಣ ಅಷ್ಟೇ. ಇದೊಂದು ವಿಷಯ ನಾನು ಹೇಳೋಣ ಅನ್ಕೊಂಡು, ಯಾರು ಡೈವರ್ಟ್ ಆಗೋದು ಬೇಡ ಅನ್ನೋದೊಂದೇ ಈ ವಿಡಿಯೋ ಸಾರಾಂಶ. ಥ್ಯಾಂಕ್ ಯು ಸೋ ಮಚ್. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.